ನಾತಿಚರಾಮಿ ಚಿತ್ರದ ವಿಶೇಷತೆಗಳೇನು ಗೊತ್ತಾ? ತೇಜಸ್ವಿನಿ ಎಂಟರ್ಪ್ರೈಸಸ್ನ ಎಂ ರಮೇಶ್ ರೆಡ್ಡಿ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿಬರುತ್ತಿರುವ ಎರಡನೇ ಪ್ರಯತ್ನ ನಾತಿಚರಾಮಿ. ತಂಡದ ಒಂದು ವರ್ಷದ ತಪಸ್ಸು, ಶ್ರಮ, ಪ್ರಯತ್ನ ಡಿಸೆಂಬರ್ 28ರಂದು ತೆರೆ ಕಾಣಲಿದೆ. ಅಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆಯಾಗಲಿದೆ. ನಾತಿಚರಾಮಿ ಬದಲಾದ ಕಾಲಘಟ್ಟದಲ್ಲಿ ವಿವಾಹ, ಸಂಬಂಧಗಳು, ಬದ್ಧತೆ ಮತ್ತು ಬಯಕೆಗಳನ್ನ ಶೋಧಿಸುವ ಒಂದು ಚಿತ್ರ. ಗೌರಿ ಈ ಚಿತ್ರದ ನಾಯಕಿಯಾದರೂ ಇದು ಗೌರಿಯ ಕಥೆಯಷ್ಟೇ, ಸುಮಾ ಜಯಮ್ಮನ ಕಥೆಯೂ ಸಹ ಹೌದು, ಸುರೇಶನ ಕಥೆಯೂ ಹೌದು. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನ ತುಂಬಿಸಿಕೊಂಡು ಬೆಳೆದ ಗೌರಿ ಎನ್ನುವ ವಿಧವೆಯ ನಂಬಿಕೆ ಮತ್ತು ವಯೋಸಹಜ ದೈಹಿಕ ಬಯಕೆಗಳ ನಡುವಿನ ತಿಕ್ಕಾಟ, ತೊಳಲಾಟ ಈ ಚಿತ್ರದ ವಸ್ತು. ಉಟ್ಟ ಸೀರೆಯನ್ನ ಬದಲಾಯಿಸಿ ಜೀನ್ಸ್ ಏರಿಸಿದಷ್ಟು ಸುಲಭವಲ್ಲ ನಂಬಿಕೆಗಳನ್ನ ಕಳಚಿಕೊಳ್ಳುವುದು. ಚಿತ್ರ ಇದನ್ನ ವಿಶ್ಲೇಷಿಸುತ್ತಲೇ ಗಂಡು ಹೆಣ್ಣು ಮತ್ತು ಗಂಡ ಹೆಂಡತಿಯ ನಡುವಿನ ಸಂಬಂಧಗಳನ್ನ, ಪ್ರೇಮ ಮತ್ತು ಕಾಮದ ಪ್ರಾಮುಖ್ಯತೆಯನ್ನ ಪ್ರಶ್ನಿಸುತ್ತದೆ. ಹಾಗಾಗಿ ಇದೊಂದು ಮಹಿಳಾ ಪ್ರಧಾನ ಚಿತ್ರವೂ ಹೌದು. ಬಿಡುಗಡೆಗೂ ಮುನ್ನವೇ ಭಾರತದ ಪ್ರತಿಷ್ಠಿತ ಎಂಎಎಂಐ ಚಲನಚಿತ್ರೋತ್ಸವದಲ್ಲಿ ಭಾರತದಲ್ಲಿ ನಿರ್ಮಾಣಗೊಂಡಿರುವ ವಿಶಿಷ್ಟವಾದ ಕಥೆಗಳಿಗೆ ಮೀಸಲಾದ ಇಂಡಿಯನ್ ಸ್ಟೋರೀಸ್ ವಿಭಾಗದಲ್ಲಿ ಈ ಚಿತ್ರ ಪ್ರದರ್ಶನಗೊಂಡಿದ್ದು ಖ್ಯಾತ ಚಿತ್ರ ವಿಮರ್ಶಕ ಭಾರದ್ವಾಜ್ ರಂಗನ್ ಅವರಿಂದ ಪ್ರಶಂಸೆಯನ್ನ ಪಡೆದಿರುತ್ತೆ. ಚಿತ್ರ ವೀಕ್ಷಿಸಿದ ಚಿತ್ರ ಪ್ರೇಮಿಗಳು ಚಿತ್ರದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಚಿತ್ರದ ಬಗ್ಗೆ ದೀರ್ಘವಾದ ಸಂವಾದಗಳು ನಡೆದದ್ದು ತಂಡದ ಹೆಮ್ಮೆ. ಬರಹಗಾರ್ತಿ ಸಂಧ್ಯಾರಾಣಿ ಚಿತ್ರಕ್ಕೆ ಕಥೆಯನ್ನ ಬರೆದಿದ್ದಾರೆ. ಚಿತ್ರದ ಸಂಭಾಷಣೆ ಸಂಧ್ಯಾರಾಣಿ ಮತ್ತು ಅಭಯ ಸಿಂಹ ಅವರದ್ದು. ಖ್ಯಾತ ಸಂಗೀತಗಾರ್ತಿ ಬಿಂದು ಮಾಲಿನಿಯವರು ಸಂಗೀತ ಸಂಯೋಜನೆ ಜೊತೆಗೆ ಹಾಡುಗಳನ್ನ ಹಾಡಿದ್ದಾರೆ. ಜೊತೆಗೆ ಸಂಚಾರಿ ವಿಜಯ್ ಅವರು ಕೂಡ ಒಂದು ಹಾಡನ್ನ ಹಾಡಿದ್ದಾರೆ. ಚಿತ್ರದ ತಾರಾಗಣದಲ್ಲಿ ಶ್ರುತಿ, ಸಂಚಾರಿ ವಿಜಯ್, ಶರಣ್ಯ, ಶ್ವೇತಾ, ಗೋಪಾಲಕೃಷ್ಣ ದೇಶಪಾಂಡೆ, ಬಾಲಾಜಿ ಮನೋಹರ್, ಪೂರ್ಣಚಂದ್ರ, ಗ್ರೀಷ್ಮ, ಹರ್ಷಲ್ ಕೌಶಿಕ್, ಸೀತಾ ಕೋಟೆ, ಕಲಾ ಗಂಗೋತ್ರಿ ಮಂಜು ಮುಂತಾದವರು ಅಭಿನಯಿಸಿದ್ದಾರೆ.